ಬೆಳವಣಿಗೆಯ ಮಂಜು ಸುರಿದ ಸಮಯ ಸೂರ್ಯನ ಕಿರಣ ಭೂವಿಗೆ ತಾಕುವ ಸಮಯ ಪ್ರಾಣಿ ಪಕ್ಷಿಗಳ ಕಲರವ ಆಲಿಸುವ ಸಮಯ ಇದು ಮತ್ತೊಂದು ದಿನವನ್ನ ಸ್ವಾಗತಿಸುವ ಸಮಯ ಈ ಸಮಯ ಸುಮ ಗಣಪತಿ 12 ವರ್ಷಗಳ ಕಾಲ ಶಿವಮೊಗ್ಗದ ರಾಮಕೃಷ್ಣ ಶಾಲೆಯಲ್ಲಿ ಚಿತ್ರಕಲಾ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸಿ 2012 ರ ಜಿಲ್ಲಾ ಮಟ್ಟದ ರಂಗೋಲಿ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ 2013 ರ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆಯಲ್ಲಿ ಖ್ಯಾತ ಸಂಗೀತ ನಿರ್ದೇಶಕ ಹಂಸಲೇಖ ಅವರಿಂದ ಪ್ರಥಮ ಬಹುಮಾನ ಬೆಂಗಳೂರಿನ ಪ್ರಿಯಾಂಕಾ ಪತ್ರಿಕೆ ನಡೆಸಿದ ರಂಗೋಲಿ ಸ್ಪರ್ಧೆಯಲ್ಲಿ ಚಿನ್ನದ ನಾಣ್ಯವನ್ನು ತಮ್ಮದಾಗಿಸಿಕೊಂಡು ಈಗ ಸುಮುಖ ಚಿತ್ರಕಲಾ ಶಾಲೆಯನ್ನು ಸ್ಥಾಪಿಸಿ ಸಾವಿರಾರು ಮಕ್ಕಳಿಗೆ ಚಿತ್ರಕಲೆ ಮತ್ತು ರಂಗೋಲಿಯ ತರಬೇತಿಯನ್ನು ನೀಡ್ತಾ ಇದ್ದಾರೆ. ಇವರೇ ಇವತ್ತಿನ ಆರ್ಟಿಸ್ಟ್. ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಜವಾಬ್ದಾರಿಗಳಿರುತ್ತೆ. ಆದರೆ ಹೆಣ್ಣಿಗೆ ಮಾತ್ರ ತನಗಿರೋ ಜವಾಬ್ದಾರಿಗಳ ಜೊತೆಗೆ ತಮ್ಮ ಪೂರ್ವಜರು ಉಳಿಸಿಕೊಂಡು ಬಂದಿರೋ ಕೆಲ ಸಂಪ್ರದಾಯಗಳನ್ನು ಮುಂದುವರೆಸಿಕೊಂಡು ಹೋಗುವ ಹೊಣೆಗಾರಿಕೆಯೂ ಇರುತ್ತೆ. ಸಾಮಾನ್ಯವಾಗಿ ಕೆಲ ಜಾನಪದ ಕಲೆಗಳು ನಮ್ಮ ದಿನನಿತ್ಯದ ಚಟುವಟಿಕೆಗಳ ಜೊತೆ ಬೆರೆತು ಹೋಗಿರುತ್ತೆ. ಅದರಲ್ಲಿ ರಂಗೋಲಿಯೂ ಒಂದು. ಭಾರತದಲ್ಲಿ ಅದರಲ್ಲೂ ಹಿಂದೂ ಸಂಪ್ರದಾಯದಲ್ಲಿ ಮುತ್ತೈದೆಯರು ನಿತ್ಯ ಕರ್ಮಗಳನ್ನು ಚಾಚೂ ತಪ್ಪದೆ ನಿರ್ವಹಿಸ್ತಾ ಇದ್ರು. ಅಂದರೆ ಬೆಳಗಿನ ಜಾವ ಮನೆಯ ಅಂಗಳವನ್ನು ಶುದ್ಧಗೊಳಿಸಿ ಸ್ನಾನ ಮಾಡಿ ದೇವರ ಸ್ವರೂಪವಾದ ತುಳಸಿಯ ಮುಂದೆ ರಂಗೋಲಿಯನ್ನು ಹಾಕಿ ಪೂಜೆ ಸಲ್ಲಿಸುವ ಮುಖಾಂತರ ತಮ್ಮ ದಿನವನ್ನು ಆರಂಭಿಸ್ತಾ ಇದ್ರು. ಸಾಕಷ್ಟು ಜನ ಮನೆಯ ಹೊರಾಂಡವನ್ನ ಸುಂದರವಾಗಿ ಕಾಣುವುದಕ್ಕೆ ಬಿಡಿಸುವ ಚಿತ್ರವೇ ರಂಗೋಲಿ ಅಂತ ಭಾವಿಸ್ತಾರೆ. ಆದರೆ ಇದರ ಮಹತ್ವವನ್ನ ಅರಿಯದೆ ಕಲೆಯನ್ನ ಉಳಿಸಿದರೆ ಅದು ನಿಜಕ್ಕೂ ಅಪೂರ್ಣವಾಗುತ್ತೆ. ರಂಗೋಲಿಗೆ ರಂಗವಲ್ಲಿ ಅನ್ನೋ ಹೆಸರಿಂದನೂ ಕರೀತಾರೆ. ರಂಗ ಅಂದರೆ ಕೃಷ್ಣ, ವಲ್ಲಿ ಅಂದರೆ ಅನುಗ್ರಹಿಸು. ದೇವರ ಅನುಗ್ರಹಕ್ಕಾಗಿ ಬಿಡಿಸುವ ಚಿತ್ರವೇ ರಂಗೋಲಿಯಂತೆ. ರಂಗೋಲಿಯನ್ನ ಬಿಡಿಸುವ ವಿಧಾನದಿಂದ ಹಿಡಿದು ಕರೆಯುವ ಹೆಸರಿನವರೆಗೂ ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ ಭಿನ್ನವಾಗಿದೆ. ಕರ್ನಾಟಕದಲ್ಲಿ ರಂಗೋಲಿ, ಮಹಾರಾಷ್ಟ್ರದಲ್ಲಿ ರಂಗೋಳಿ, ಬಂಗಾಳಿನಲ್ಲಿ ಅಲ್ಪನಾ, ಗುಜರಾತ್ನಲ್ಲಿ ಸಾತ್ಯ, ಆಂಧ್ರದಲ್ಲಿ ಮುಗ್ಗು, ತಮಿಳುನಾಡಲ್ಲಿ ಕೋಲಂ, ಹೀಗೆ ಭಿನ್ನ ವಿಭಿನ್ನವಾದ ಹೆಸರುಗಳಿಂದ ಕರೆಯಲ್ಪಡುತ್ತೆ. ಆದಿಮಾನವನ ಕಾಲದಿಂದಲೂ ರಂಗೋಲಿ ಪ್ರಚಲಿತದಲ್ಲಿದೆ. ಆಗ ದುಷ್ಟಶಕ್ತಿಗಳ ನಿವಾರಣೆಗೆ, ಮಾಂತ್ರಿಕ ಶಕ್ತಿಯನ್ನು ನಿಯಂತ್ರಿಸುವ ಸಲುವಾಗಿ ಈ ಕಲೆಯನ್ನ ಬಳಸಲಾಗಿತ್ತು. ಆನಂತರ ನಿಧಾನವಾಗಿ ಮನೆಗೆ ಬರುವ ಅತಿಥಿಗಳಿಗೆ ಮನೆಯ ಮುಂಭಾಗದಲ್ಲಿ ಸಗಣಿಯನ್ನು ಸಾರಿಸಿ ರಂಗೋಲಿ ಹಾಕುವ ಮುಖಾಂತರ ಸ್ವಾಗತಿಸಲಾಗುತ್ತಿತ್ತು. ಇಂಥ ರಂಗೋಲಿಯಿಂದ ದೈವಶಕ್ತಿ ಮತ್ತು ಧನಾತ್ಮಕ ಶಕ್ತಿ ಹೆಚ್ಚುತ್ತದೆ ಎಂಬ ನಂಬಿಕೆಯೂ ಇತ್ತು.
ರಂಗೋಲಿ ಕಲೆ ವಿಸ್ತಾರವಾಗಿ ಬೆಳೆದು ಹೆಣ್ಣಿನ ಕಲ್ಪನಾ ಶಕ್ತಿ, ಸೃಜನಶೀಲತೆ, ಕಲಾ ನೈಪುಣ್ಯತೆಯನ್ನ ಹೆಚ್ಚಿಸಿದೆ. ಹಬ್ಬ ಹರಿದಿನಗಳಲ್ಲಿ, ಮದುವೆ ಮನೆಗಳಲ್ಲಿ, ಜಾತ್ರೆಗಳಲ್ಲಿ, ದೇವಸ್ಥಾನಗಳಲ್ಲಿ, ಹೀಗೆ ಎಲ್ಲ ತರಹದ ಶುಭ ದಿನಗಳಲ್ಲಿ ಪ್ರತ್ಯೇಕವಾದ ರಂಗೋಲಿಯನ್ನ ಹೆಣ್ಣು ಮಕ್ಕಳು ಸಂಭ್ರಮ ಸಡಗರದಿಂದ ಬಿಡಿಸ್ತಾ ಇದ್ರು. ಒಟ್ನಲ್ಲಿ ರಂಗೋಲಿಯನ್ನ ಪ್ರತಿದಿನ ಮನೆಯಂಗಳದಲ್ಲಿ ಹಬ್ಬ ಹರಿದಿನಗಳಲ್ಲಿ ಹಾಕೋದ್ರಿಂದ ಸಾಕಷ್ಟು ಲಾಭಗಳಿವೆ. ಅದು ವೈಜ್ಞಾನಿಕವಾಗಿಯೂ ಸಾಬೀತಾಗಿದೆ. ಉದಾಹರಣೆಗೆ, ತೋರುಬೆರಳು ಮತ್ತು ಹೆಬ್ಬೆರಳಿನ ಸಹಾಯದಿಂದ ರಂಗೋಲಿ ಹಿಟ್ಟನ್ನು ಹಿಡಿದು ರಂಗೋಲಿಯನ್ನ ರಚಿಸಲಾಗುತ್ತೆ. ಯೋಗದ ಪ್ರಕಾರ ಈ ಹಸ್ತಮುದ್ರೆ ದೇಹದ ಸಕಾರಾತ್ಮಕ ಶಕ್ತಿಯನ್ನ ಹೆಚ್ಚಿಸುವುದಂತೆ. ಮನೆ ಮುಂದೆ ರಂಗೋಲಿ ಹಾಕಿದರೆ ಆ ಮನೆಗೆ ಲಕ್ಷ್ಮಿಯ ಕೃಪೆ ಇರುತ್ತಂತೆ. ಅದರೊಟ್ಟಿಗೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳ ಪ್ರವೇಶವಾಗುವುದಿಲ್ಲ ಎಂಬ ವಾಡಿಕೆಯೂ ಇದೆ. ರಂಗೋಲಿ ಹಾಕುವಾಗ ಕೂರುವ ಭಂಗಿಯು ಆರೋಗ್ಯಕ್ಕೆ ತುಂಬಾ ಪರಿಣಾಮಕಾರಿಯಾಗಿದೆ. ಇದು ಅಧಿಕ ರಕ್ತದೊತ್ತಡದಿಂದ ರಕ್ಷಿಸಿ ಮಾನಸಿಕ ಮತ್ತು ಆಧ್ಯಾತ್ಮಿಕ ಶಾಂತಿಯನ್ನ ನೀಡುತ್ತದೆ. ಇನ್ನು ಇಲ್ಲಿ ಬಳಕೆ ಮಾಡುವ ಬಣ್ಣಗಳೊಂದಿಗೆ ಸಂಪರ್ಕವಾದಾಗ ಅವುಗಳಿಂದ ಹೊರಹೊಮ್ಮುವ ಶಕ್ತಿಯು ನಮ್ಮ ಮೇಲೆ ಪರಿಣಾಮ ಬೀರಿ ಅನೇಕ ರೀತಿಯ ಮಾನಸಿಕ ಮತ್ತು ದೈಹಿಕ ಸಮಸ್ಯೆಗಳಿಗೆ ಚಿಕಿತ್ಸೆಯಂತೆ ಕಾರ್ಯನಿರ್ವಹಿಸುವುದಂತೆ. ಹೀಗೆ ಮನೆಯ ಮುಂದೆ ಕಸ ಹೊಡೆದು ನೀರನ್ನ ಹಾಕಿ ಸಗಣಿ ಸಾರಿಸಿ ರಂಗೋಲಿಯನ್ನ ಹಾಕುವುದರಿಂದ ವಾಸವಾದ ಮನೆಗೆ, ಮನೆಯಲ್ಲಿರುವ ಮನಸ್ಸುಗಳಿಗೆ ನೆಮ್ಮದಿ, ಮನಃಶಾಂತಿ ದೊರಕುತ್ತಿತ್ತು. ಈಗ ರಂಗೋಲಿ ಒಂದು ಕಲೆ ಅನ್ನೋದನ್ನು ಮರೆತು ಕೆಮಿಕಲ್ ಬಣ್ಣಗಳನ್ನ ಬಳಕೆ ಮಾಡೋದು, ತಮ್ಮ ಇಚ್ಛೆಗೆ ಅನುಗುಣವಾಗಿ ಬಿಡಿಸೋದು, ಕೊನೆಗೆ ಟೈಮೇ ಇಲ್ಲ ಅಂತ ರೆಡಿಮೇಡ್ ಪ್ಲಾಸ್ಟಿಕ್ ರಂಗೋಲಿಯನ್ನ ಪರ್ಮನೆಂಟ್ ಆಗಿ ಮನೆ ಮುಂದೆ ಅಂಟಿಸಿ ಬಿಡೋದು ಹೆಚ್ಚಾಗಿದೆ. ಇದರಿಂದ ನಿಮ್ಮ ಮನೆಯ ಹೊರಾಂಡ ಸುಂದರವಾಗಿ ಕಾಣಬಹುದೇ ಹೊರತು ಅದರಿಂದ ಯಾವುದೇ ರೀತಿಯ ಲಾಭವಾಗುವುದಿಲ್ಲ.
ಪೂರ್ವಜರು ಏನೇ ಮಾಡಿದ್ರು ಅದರ ಹಿಂದೆ ಅರ್ಥಪೂರ್ಣವಾದ ಒಂದು ಸಂದೇಶವಿರುತ್ತೆ. ಇಂಥ ಆಧುನಿಕ ಯುಗದಲ್ಲಿ ಮನೆ ಮುಂದೆ ಜಾಗವೂ ಇಲ್ಲ, ಸಗಣಿಯೂ ಸಿಗೋದಿಲ್ಲ ಅಂದ್ರೆ ಕೊನೆ ಪಕ್ಷ ನಿಮ್ಮ ಕೈಯಿಂದ ರಂಗೋಲಿಯನ್ನ ಬಿಡಿಸುವ ಪ್ರಯತ್ನವಾದರೂ ಮಾಡಬಹುದು ಅನ್ನೋದು ನನ್ನ ಅಭಿಪ್ರಾಯ. ನಮಸ್ಕಾರ.